ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 802 ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದುಬಿಟ್ಟು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಇದು ಬಂದುಬಿಟ್ಟು ಫ್ಲಿಪ್ ಮೊಬೈಲು, ತುಂಬ ಅಂದರೆ ತುಂಬ ವೆರೈಟಿ ಮೊಬೈಲ್ ಅಂತಲೇ ಹೇಳ್ಬೋದು. ವಿಡಿಯೋನು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು. ತುಂಬಾ ಚೆನ್ನಾಗಿದೆ ನೋಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಇಂದ. ಜಿಯೋ ಕಂಪ್ನಿಯವರು ಮತ್ತೆ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ, ಜಿಯೋ ಭಾರತ್ 2 ಅಂತೇಳಿ. ಇವಾಗ ಈ ಮೊಬೈಲು BIS ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಸ್ಪಾಟ್ ಆಗಿದೆ. ಡಿಸೈನ್ ತುಂಬಾ ಚೆನ್ನಾಗಿದೆ, ಡಿಸೈನ್ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಭಾರತ್ 1 ಲಾಂಚ್ ಮಾಡಿದ್ರು, ನಾವು ಅನ್ಬಾಕ್ಸಿಂಗು ಕೂಡ ಮಾಡಿದ್ವಿ. ಇದು ಬಂದ್ಬಿಟ್ಟು ಭಾರತ್ 2 ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಆಫ್ಲೈನ್ ಮಾರ್ಕೆಟ್ ಅಲ್ಲಂತೂ ಈ ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಬೇರೆ ಕೀಪ್ಯಾಡ್ ಮೊಬೈಲ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಜನ ಜಿಯೋ ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಇವರಿಗೆ ಸೇಲ್ಸ್ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಯಾವಾಗ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೆಟ್ ಫೋಲ್ಡ್ 6 ಸ್ಯಾಮ್ಸಂಗ್ ಕಡೆಯಿಂದ ಬರ್ತಾ ಇರೋ ನೆಕ್ಸ್ಟ್ ಜನರೇಷನ್ ಫೋಲ್ಡೇಬಲ್ ಫೋನ್ಸ್ ಅಂತಾನೆ ಹೇಳ್ಬೋದು. ಇವಾಗ ಈ ಫೋಲ್ಡೇಬಲ್ ಫೋನ್ಸ್ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗ್ ಬಂದಿದೆ. ಫಸ್ಟ್ ಟೈಮ್ ಫೋಲ್ಡೇಬಲ್ ಮೊಬೈಲ್ಸ್ ಅಲ್ಲಿ ಕ್ಯಾಮ್ರಾ ಚೇಂಜ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಕಂಪ್ನಿಯವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ನ ಲಾಂಚ್ ಮಾಡಿದ್ರಲ್ಲ, ಅದರಲ್ಲಿ S24 ಅಲ್ಟ್ರಾದಲ್ಲಿ ನಿಮಗೆ ಮೇನ್ ಕ್ಯಾಮ್ರಾ 200 ಮೆಗಾಪಿಕ್ಸೆಲ್ ಇರುತ್ತೆ. ಸೇಮ್ ಅದೇ ಕ್ಯಾಮ್ರಾ ಅದೇ ಸೆನ್ಸರ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೆಟ್ ಫೋಲ್ಡ್ 6 ಅಲ್ಲೂ ಕೂಡ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಕ್ಯಾಮ್ರಾದಲ್ಲಿ ತುಂಬಾ ಚೇಂಜಸ್ ಮಾಡ್ತಿದ್ದಾರೆ. ಈ ಸಲ ನಿಮಗೆ ಡಿಸೈನ್ ವೈಸು ಕೂಡ ಚೇಂಜಸ್ ಇರುತ್ತೆ. ಮೇಜರ್ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಫೋಲ್ಡೇಬಲ್ ಫೋನ್ಸ್ನ ಲಾಂಚ್ ಮಾಡ್ತಿದ್ದಾರೆ. ಯಾರಾದರೂ ಹೊಸ ಫೋಲ್ಡೇಬಲ್ ಫೋನ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೆಟ್ ಫೋಲ್ಡ್ 6 ಈ ಒಂದು ಮೊಬೈಲ್ ಆದ್ರೆ ತಗೋಳಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜೈಪುರಿಂದ. ಜೈಪುರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಏತರ್ ಸ್ಕೂಟರ್ಸ್ ಎಲ್ಲರಿಗೂ ಕೂಡ ಗೊತ್ತಿರೋದೆ. ರೀಸೆಂಟ್ ಆಗಿ ಜೈಪುರಲ್ಲಿ ಒಬ್ಬ ವ್ಯಕ್ತಿ ಏತರ್ ಸ್ಕೂಟಿನ ತಗೊಂಡಿದ್ದಾನೆ, ಏತರ್ 450. ಇದರ ಪ್ರೈಸ್ ನೋಡ್ಕೊಂಡ್ರೆ ನಿಮಗೆ 100,000 ಮೇಲೆ ಇರುತ್ತೆ. 110,000 140,000 ಮಧ್ಯದಲ್ಲಿ ಇರುತ್ತೆ. ನಿಮಗೆ ಮಾಡೆಲ್ಸ್ ಮೇಲೆ ಚೇಂಜ್ ಆಗ್ತಾ ಇರುತ್ತೆ. ಇವ್ರು ಬಂದ್ಬಿಟ್ಟು ಒಂದು ಸ್ಕೂಟಿನ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿರೋದು ಕೂಡ ಕಾಯಿನ್ಸ್ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ, ನೋಟ್ ಕೊಟ್ಟಿಲ್ಲ, ಬರೀ ಕಾಯಿನ್ಸ್ ಅಂತಾನೆ ಹೇಳ್ಬೋದು. ನಿಮಗೆ 10 ರೂಪಾಯಿ ಕಾಯಿನ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ ಒಂದು ಕಾಯಿನ್ಸ್ ಕೊಟ್ಬಿಟ್ಟು ಈ ಒಂದು ಗಾಡಿನ ಪರ್ಚೇಸ್ ಮಾಡಿದ್ದಾನೆ. ಈ ನ್ಯೂಸ್ ತುಂಬಾನೇ ವೈರಲ್ ಆಗಿದೆ. ಏತರ್ ಸಿಇಒನು ಕೂಡ ಅಫಿಷಿಯಲ್ ಆಗಿ ಈ ಒಂದು ಫೋಟೋಸ್ ನ ಶೇರ್ ಮಾಡಿದ್ದಾರೆ. ಅಷ್ಟು ಕಾಯಿನ್ಸ್ ಎಲ್ಲಿಂದ ಇವನು ಕಲೆಕ್ಟ್ ಮಾಡೋದನ್ನ ಗೊತ್ತಿಲ್ಲ. ಕಂಪ್ಲೀಟ್ ದುಡ್ಡು ಅನ್ನೋದು ಈ ಕಾಯಿನ್ಸ್ ಕೊಟ್ಬಿಟ್ಟು ಈ ಒಂದು ಗಾಡಿನ ಪರ್ಚೇಸ್ ಮಾಡಿದ್ದಾನೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಗ್ಲೆಂಡ್ ಇಂದ. ಇಂಗ್ಲೆಂಡ್ ಅಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ರೀಸೆಂಟ್ ಆಗಿ ಇಂಗ್ಲೆಂಡ್ ಅಲ್ಲಿ ಒಬ್ಬ ಹುಡುಗ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಯಸ್ಸು ಬಂದ್ಬಿಟ್ಟು 15-18 ವರ್ಷ ಇರುತ್ತೆ. ಇವನ್ ಬಂದ್ಬಿಟ್ಟು ಸಣ್ಣವನಿದ್ದಾಗಿಂದನು ಕೂಡ ಜಂಕ್ ಫುಡ್ ಜಾಸ್ತಿ ತಿಂದಿದ್ದಾರೆ. ಕುರ್ಕುರೆ ಆಗಿರ್ಬೋದು, ಚಿಪ್ಸ್, ಸೊ ಈ ತರ ಐಟಮ್ಸ್ ನ ತುಂಬಾನೇ ತಿಂದಿದ್ದಾನೆ. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಕಣ್ದೃಷ್ಟಿನೇ ಹೋಗ್ಬಿಟ್ಟಿದೆ, ಇಡೀ ಕಣ್ದೃಷ್ಟಿ ಹೋಗಿದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡೋಗಿದ್ದಾರೆ, ಇವರಿಗೆ ಕ್ಲೀನ್ ಆಗಿ ಕಣ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಡಾಕ್ಟರ್ ಕಂಪ್ಲೀಟ್ ಆಗಿ ಚೆಕ್ ಮಾಡಿದಾದ್ಮೇಲೆ ವಿಟಮಿನ್ ಡಿಫಿಷಿಯನ್ಸಿ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಕೂಡ 1-2 ಅಲ್ಲ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಿಟಮಿನ್ ಡಿ, ವಿಟಮಿನ್ B12, ಕ್ಯಾಲ್ಶಿಯಂ, ಕಾಪರ್, ಜಿಂಕ್, ಈ ರೀತಿಯಾಗಿ ತುಂಬಾ ವಿಟಮಿನ್ಸ್ ಅನ್ನೋದು ಡಿಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ರೀಸನ್ ಏನು ಅಂತ ಹೇಳ್ಬಿಟ್ಟು ಆಮೇಲೆ ರಿಸರ್ಚ್ ಮಾಡಿದ್ದಾರೆ, ಅಂದ್ರೆ ಒಂದು ಸಂಸ್ಥೆ ಬಂದ್ಬಿಟ್ಟು ನಾವು ರಿಸರ್ಚ್ ಮಾಡಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಆ ಹುಡುಗನ ಬ್ಲಡ್ ಸ್ಯಾಂಪಲ್ಸ್ ಈ ರೀತಿಯಾಗಿ ಎಲ್ಲನೂ ಕೂಡ ತಗೊಂಡಿದ್ದಾರೆ. ತಗೊಂಡಿದ್ದಾದ್ಮೇಲೆ ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಅಲ್ಲಿ ಗೊತ್ತಾಗಿರೋದೇನು ಅಂದ್ರೆ ಇವನು ಸಣ್ಣವನಿದ್ದಾಗಿಂದನೂ ಕೂಡ ಈ ಕಣ್ಣು ಹೋಗೋವರೆಗೂ ತುಂಬಾ ಜಂಕ್ ಫುಡ್ ತಿಂದಿದ್ದಾನೆ, ಚಿಪ್ಸ್, ಕುರ್ಕುರೆ ಹೇಳದ್ನಲ್ಲ ಈ ತರ. ಅಂದ್ರೆ ವೆಜಿಟೇಬಲ್ಸ್ ನ ಜಾಸ್ತಿ ತಿಂದಿಲ್ಲ, ಅಂದ್ರೆ ಇವಾಗ ನಮಗೆ ಯಾವುದರಲ್ಲಿ ವಿಟಮಿನ್ಸ್ ಇರುತ್ತೋ ಅದನ್ನ ಇವನು ತಿಂದಿಲ್ಲ. ಏನ್ ಜಂಕ್ ಫುಡ್ ಅಲ್ಲೇ ಅದರಲ್ಲಿ ಏನಿರೋದಿಲ್ಲ ಅದನ್ನ ಇವನು ಜಾಸ್ತಿ ತಿಂದಿದ್ದಾನೆ ಅಂತಾನೆ ಹೇಳ್ಬೋದು. ತಿಂತ ತಿಂತ ಇವನಿಗೆ ವಿಟಮಿನ್ಸ್ ತುಂಬಾ ಕಮ್ಮಿ ಆಗ್ಬಿಟ್ಟು ಈ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ವರ್ಷ ಆಗಿದ್ದಾದ್ಮೇಲೆ ಕಿವಿನೂ ಕೂಡ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಹೊರಗಡೆ ಫುಡ್, ಅದರಲ್ಲೂ ಕೂಡ ಈ ಜಂಕ್ ಫುಡ್ ಏನಿರುತ್ತಲ್ಲ ಇದನ್ನ ತುಂಬಾ ತಿನ್ನೋದಿಕ್ಕಾದ್ರೆ ಹೋಗ್ಬಿಡಿ, ಅದರಲ್ಲಿ ಏನಿರೋದಿಲ್ಲ, ವಿಟಮಿನ್ಸ್ ಆಗಿರ್ಬೋದು ಈ ರೀತಿಯಾಗಿ ಏನೂ ಕೂಡ ಇರೋದಿಲ್ಲ. ಆದಷ್ಟು ಒಂದು ಸ್ವಲ್ಪ ತರಕಾರಿ ತಿನ್ನೋದಿಕ್ಕಾದ್ರೆ ಟ್ರೈ ಮಾಡಿ. ಇವಾಗ ತರಕಾರಿ ಯಾರೋ ತಿನ್ನೋದಿಲ್ಲ, ಈ ಜಂಕ್ ಫುಡ್ ತುಂಬಾ ತಿಂತಾರೆ ಅಂತಾನೆ ಹೇಳ್ಬೋದು. ಈ ರಿಪೋರ್ಟ್ ಕೇಳಿದ್ದಾದ್ಮೇಲೆ ನಿಜವಾಗ್ಲೂ ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ಇನ್ನ iPhone 16 ಸೀರೀಸ್ ನ ಲಾಂಚ್ ಮಾಡಿಲ್ಲ. ವಿಪರೀತವಾಗಿ ರಿಪೋರ್ಟ್ಸ್ ಹೊರಗ್ ಬರ್ತಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಇಷ್ಟೊಂದು ರಿಪೋರ್ಟ್ಸ್ ಹೊರಗ್ ಬರ್ತಿರೋದು. ಇವಾಗ್ಲೂ ಕೂಡ ಇನ್ನ ಒಂದು ಡಿಸೈನ್ ಹೊರಗ್ ಬಂದಿದೆ, ಇನ್ನ ಒಂದು ಪ್ರೋಟೋಟೈಪ್ ಹೊರಗ್ ಬಂದಿದೆ. ಆ ಡಿಸೈನ್ ನ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಿಪ್ಸೆಟ್ ಎಲ್ಲ ನಿಮಗೆ ನ್ಯೂರಲ್ ಇಂಜಿನ್ ಇಂಪ್ರೂವ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಫಸ್ಟ್ ಟೈಮ್
ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇನ್ನ ಡಿಸೈನ್ ವೈಸ್ ನೋಡ್ಕೊಂಡ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಕ್ಯಾಮ್ರಾ ಮಾಡ್ಯೂಲ್ ನ ಈ ರೀತಿಯಾಗಿ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಸಲನೂ ಕೂಡ ಡಿಸೈನ್ ವೈಸ್ ಇವರು ಚೇಂಜಸ್ ಮಾಡ್ತಾ ಇಲ್ಲ, ಆ ಕ್ಯಾಮ್ರಾ ಮಾಡ್ಯೂಲ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ಸ್ಪಿನ್ನರ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆ ಸ್ಪಿನ್ನರ್ ಡಿಸೈನ್ ಇನ್ಸ್ಪೈರ್ ಆಗ್ಬಿಟ್ಟು ಈ ಒಂದು ಕ್ಯಾಮ್ರಾ ಮಾಡ್ಯೂಲ್ ಆದ್ರೆ ತರ್ತಿದ್ದಾರೆ. ಇದು ಕೂಡ ಒಂದು ರಿಪೋರ್ಟ್ ಹೊರಗೆ ಬಂದಿದೆ, ಈ ಫೋಟೋಸ್ ಅಂತೂ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಒಫಿಷಿಯಲ್ ಪೇಜಸ್ ಅಲ್ಲೂ ಕೂಡ ಈ ಒಂದು ಫೋಟೋ ಆದ್ರೆ ಕಾಣಿಸ್ತಾ ಇದೆ. ಈ ಡಿಸೈನ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಹಾಗೆ ಬಂದ್ಬಿಟ್ಟು ವಿವೊ, ಎರಡು ಬ್ರ್ಯಾಂಡ್ ಗೊತ್ತಿಲ್ಲ ಅನ್ನೋರು ಯಾರು ಕೂಡ ಇರೋದಿಲ್ಲ, ಅಷ್ಟು ಫೇಮಸ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಂತೂ ಇನ್ನ ಫೇಮಸ್, ಈ ಮೊಬೈಲ್ಸ್ ನ ತುಂಬಾ ಜನ ಇಷ್ಟಪಡ್ತಾರೆ. ಇವಾಗ ಈ ಕಂಪ್ನಿಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಇದು ಬಂದ್ಬಿಟ್ಟು ಒಂದ್ ರೀತಿ ಇಂಟರ್ನಲ್ ರಿಪೋರ್ಟ್ ಅಂತಾನೆ ಹೇಳ್ಬೋದು. ನಿಮಗೆ ಆದಷ್ಟು ಕನ್ಫರ್ಮ್ ಆದಂಗೆ ಈ ಒಂದು ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಈಗಾಗಲೇ ಒಪ್ಪೋ ಕಂಪ್ನಿಯವರು ಕೂಡ ಫೋಲ್ಡೆಬಲ್ ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ, ವಿವೋ ಕಂಪ್ನಿಯವರು ಕೂಡ ಫೋಲ್ಡೆಬಲ್ ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ. ಎರಡು ಫೋಲ್ಡೆಬಲ್ ಫೋನ್ಸ್ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಇವಾಗಿರೋ ಮಾರ್ಕೆಟ್ ಗೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಯಾಮ್ಸಂಗ್ ಫೋಲ್ಡೆಬಲ್ ಫೋನ್ಸ್ ಗೆ ಕಾಂಪಿಟೇಷನ್ ಕೊಡುತ್ತೆ, ಅಷ್ಟು ಚೆನ್ನಾಗಿತ್ತು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಒಪ್ಪೋ ಕಂಪ್ನಿಯವರು ಹಾಗೆ ಬಂದ್ಬಿಟ್ಟು ವಿವೋ ಕಂಪ್ನಿಯವರು ಇಬ್ರು ಕೂಡ ಫೋಲ್ಡೆಬಲ್ ಮಾರ್ಕೆಟ್ ಇಂದ ಹೊರಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಮೇನ್ ರೀಸನ್ ಏನು ಅಂದ್ರೆ ಸೇಲ್ಸ್ ಇಲ್ಲ, ತುಂಬಾ ಜನ ಈ ಒಂದು ಫೋಲ್ಡೆಬಲ್ ಫೋನ್ಸ್ ನ ಪರ್ಚೇಸ್ ಮಾಡ್ತಿಲ್ಲ. ಸ್ಪೆಸಿಫಿಕೇಶನ್ ವೈಸ್, ಡಿಸೈನ್ ವೈಸ್, ಅಪ್ಡೇಟ್ ವೈಸ್ ಎಲ್ಲಾ ಕೂಡ ಚೆನ್ನಾಗಿದೆ, ಆದ್ರೂ ಕೂಡ ತುಂಬಾ ಜನ ಈ ಒಂದು ಫೋಲ್ಡೆಬಲ್ ಫೋನ್ಸ್ ನ ಪರ್ಚೇಸ್ ಮಾಡ್ತಿಲ್ಲ. ಇವಾಗ ಯಾರಾದ್ರೂ ಒಂದು ಹೊಸ ಫೋಲ್ಡೆಬಲ್ ಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಆದಷ್ಟು ಸ್ಯಾಮ್ಸಂಗ್ ಫೋಲ್ಡೆಬಲ್ ಫೋನ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ, ಬೇರೆ ಫೋಲ್ಡೆಬಲ್ ಫೋನ್ಸ್ ನ ಲಾಂಚ್ ಮಾಡ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಇದೆ, ಅದೇ ನೀವು ವರ್ಲ್ಡ್ ವೈಡ್ ಆಗಿ ನೋಡ್ಕೊಂಡ್ರೆ ನೆಕ್ಸ್ಟ್ ನಮಗೆ ಆಪಲ್ ಕಂಪ್ನಿ ಬರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಸ್ಯಾಮ್ಸಂಗ್ ಇದೆ, ಅದ್ರ ಜೊತೆಗೆ ಶೌಮಿ ಇದೆ. ಶೌಮಿ ಫೋಲ್ಡೆಬಲ್ ಫೋನ್ಸ್ ಇನ್ನೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅವು ತುಂಬಾ ಅಡ್ವಾನ್ಸ್ ಇರುತ್ತೆ, ಅವ್ರು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿಲ್ಲ. ವರ್ಲ್ಡ್ ವೈಡ್ ಆಗಿ ನೋಡ್ಕೊಂಡ್ರೆ ಓಪೋ ಹಾಗೆ ಬಂದ್ಬಿಟ್ಟು ವಿವೋ ಕಂಪ್ನಿ ಫೋಲ್ಡೆಬಲ್ ಫೋನ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇವರು ಮಾರ್ಕೆಟ್ ಇಂದ ಹೊರಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದೊಂದು ರಿಪೋರ್ಟ್ ಇದೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಹುವಾವೆ, ಈ ಕಂಪ್ನಿನೂ ಕೂಡ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋದೆ, ನಮ್ಮ ಇಂಡಿಯಾದಲ್ಲಿ ಈ ಕಂಪ್ನಿ ಮೊಬೈಲ್ಸ್ ಲಾಂಚ್ ಆಗೋದಿಲ್ಲ. ಇವ್ರು ಬಂದ್ಬಿಟ್ಟು ಈ ವರ್ಷ ಟ್ರೈಫೋಲ್ಡ್ ಟ್ರಿಪಲ್ ಫೋಲ್ಡೆಬಲ್ ಫೋನ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಮಗೆ ಮೂರ್ ಸಲ ಓಪನ್ ಆಗುತ್ತೆ, ಮೂರ್ ಸಲ ನೀವು ಕ್ಲೋಸ್ ಮಾಡ್ಬೋದು. ಅಂತ ಫೋಲ್ಡೆಬಲ್ ಫೋನ್ ನ ಈ ವರ್ಷ ಲಾಂಚ್ ಮಾಡ್ತಿದ್ದಾರೆ. ಚೈನಾದಲ್ಲಿ ಮಾತ್ರ ಲಾಂಚ್ ಮಾಡ್ತಾರೆ, ಬೇರೆ ಯಾವ ದೇಶದಲ್ಲೂ ಕೂಡ ಲಾಂಚ್ ಮಾಡೋದಿಲ್ಲ. ನನಗನ್ನಿಸ್ತಂಗೆ ಈ ವರ್ಷ ಸ್ಯಾಮ್ಸಂಗ್ ಕಂಪ್ನಿಯವರು ಕೂಡ ಲಾಂಚ್ ಮಾಡೋ ಚಾನ್ಸಸ್ ಆದ್ರೆ ಇರುತ್ತೆ ಟ್ರಿಪಲ್ ಫೋಲ್ಡೆಬಲ್ ಫೋನು. ಸೊ ನೋಡೋಣಂತೆ ಇನ್ನ ಏನೇನಾಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹಾನರ್ ಇಂದ ಹಾನರ್ X9B ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು, ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಅದೇ ಲಾಂಚ್ ಇವೆಂಟ್ ಅಲ್ಲಿ ಹಾನರ್ ಕಂಪ್ನಿಯವರು ಹಾನರ್ ಬಡ್ಸ್ ಹಾಗೆ ಬಂದ್ಬಿಟ್ಟು ಹಾನರ್ ಸ್ಮಾರ್ಟ್ ವಾಚ್ ನು ಕೂಡ ಲಾಂಚ್ ಮಾಡಿದ್ದಾರೆ. ಬಡ್ಸ್ ವಿಷಯಕ್ಕೆ ಬಂದ್ರೆ 10mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ, ಬ್ಲೂಟೂತ್ 5.3 ಗೆ ಸಪೋರ್ಟ್ ಮಾಡುತ್ತೆ, ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ, IP54 ಸ್ಪ್ಲಾಶ್ ರೆಸಿಸ್ಟೆಂಟ್ ಇಂದ ಬರುತ್ತೆ, ಒಂದ್ಸಲ ಚಾರ್ಜ್ ಮಾಡಿದ್ರೆ 35 hours ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 2000 ಇಟ್ಟಿದ್ದಾರೆ. ಇನ್ನ ಸ್ಮಾರ್ಟ್ ವಾಚ್ ವಿಷಯಕ್ಕೆ ಬಂದ್ರೆ MOLED ಡಿಸ್ಪ್ಲೇ ಇರುತ್ತೆ, SP ಆಟೋ ಸೆನ್ಸರ್, ಹಾಟ್ ರೇಟ್ ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ಈ ರೀತಿಯಾಗಿ ಹೆಲ್ತ್ ಗೆ ಸಂಬಂಧಪಟ್ಟ ಎಲ್ಲ ಫೀಚರ್ಸ್ ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಪ್ರೈಸ್ ಕೇಳಿದೀರಾ ಅಂದ್ರೆ ಶಾಕ್ ಆಗ್ತೀರಾ, 6500 ಇಟ್ಟಿದ್ದಾರೆ. 2000 ಬಡ್ಸಿಗೂ ವೇಸ್ಟ್, 6500 ವಾಚಿಗೂ ವೇಸ್ಟ್. ರೀಸನ್ ಏನು ಅಂದ್ರೆ ಆ ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ಇದಕ್ಕಿಂತ ಬೆಟರ್ ಪ್ರಾಡಕ್ಟ್ಸ್ ಆದ್ರೆ ಸಿಗುತ್ತೆ. ಇವಾಗ ಸ್ಮಾರ್ಟ್ ವಾಚ್ ವಿಷಯಕ್ಕೆ ಬಂದ್ರೆ ಇನ್ನೊಂದ್ 2000-3000 ಹಾಕೊಂಡಿದ್ದೀರಾ ಅಂದ್ರೆ ಸ್ಯಾಮ್ಸಂಗ್ ವಾಚ್ ಸಿಗುತ್ತೆ, ನಿಮಗೆ ತುಂಬಾ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಆವರೇಜ್ ಆಗಿದೆ, ಪ್ರೈಸ್ ನೋಡಿದ್ರೆ ತುಂಬಾ ಇಟ್ಟಿದ್ದಾರೆ. ನಿಮಗೆ ಹಾನರ್ ಬ್ರ್ಯಾಂಡ್ ಅಲ್ಲೇ ಬೇಕು, ನಾವು ಹಾನರ್ ಫ್ಯಾನ್ಸ್ ಅಂದ್ರೆ ಅವಾಗ ತಗೊಳ್ಳಿ, ಇಲ್ಲಾಂದ್ರೆ ಕಂಪ್ಲೀಟ್ಲಿ ವೇಸ್ಟ್ ಅಂತಾನೆ ಹೇಳ್ತೀನಿ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.